ಲೋಕೇಶ್ ಏನು ಮೀಟಿಂಗ್ ಇದ್ರು ಎರಡು ಸಾ ಕ್ಯಾನ್ಸಲ್ ಮಾಡಿ ಶೋಭಾ ಚೆನ್ನಾಗಿದ್ದೀನಮ್ಮ ಓ ಅಣ್ಣ ಚೆನ್ನಾಗಿದ್ದೀನಿ ನೀನ್ ಚೆನ್ನಾಗಿದ್ಯಾ ರಾಜೇಶ್ ಅಣ್ಣ ಇವರು ಬಿಸ್ನೆಸ್ ಪಾರ್ಟ್ನರ್ ಅಮ್ಮ ರಾಜೇಶ್ ನಮಸ್ತೆ ಕೂತ್ಕೊಳ್ಳಿ ಅಣ್ಣ ನನ್ನ ಸೊಸೆ ಮಂಜು ಹೇಗಿದ್ದಾಳೆ ಚೆನ್ನಾಗಿದ್ದಾಳಮ್ಮ ಏನೆಲ್ಲ ನೋಡಿದ್ರು ಸೈನಿಕರು ಮತ್ತು ದೇಶಭಕ್ತರ ಫೋಟೋ ಹಾಕಿದೆಯಲ್ಲ ಓ ಆ ಸೈನಿಕರೆಲ್ಲ ಮನೆ ಹುತಾತ್ಮರಾದ ವೀರ ಯೋಧರಲ್ಲವೇ ಹ್ಮ್ ಹೌದಣ್ಣ ನನ್ನ ಮಗ ಇವರಿಗೆಲ್ಲ ಶ್ರದ್ಧಾಂಜಲಿ ಸಲ್ಲಿಸಬೇಕು ಅಂತ ಹಾಕೊಂಡಿದ್ದಾನೆ ಹಾಯ್ ಮಾವ ಹಾಯ್ ನಿತ್ಯ ಏನ್ ಮಾವ ಏನ್ ಸಮಾಚಾರ ಹೇ ಹೇಗಿದೆ ಮಾ ಸ್ಟಡಿ ಎಲ್ಲ ಆಲ್ ಗೋಯಿಂಗ್ ಗುಡ್ ಮಾವ ಹೌದು ಎಲ್ಲಮ್ಮನ ನಳಿಯ ಅಯ್ಯೋ ಅವನ್ ಬಿಸ್ನೆಸ್ ನೋಡ್ಕೊಳ್ಳೋದ್ರ ಜೊತೆಗೆ ಅದೇನೋ ಆರ್ಮಿ ಸೆಲೆಕ್ಷನ್ ಅಂತ ಓಡಾಡ್ತಿದ್ದಾನೆ ಅವನ್ ಆರ್ಮಿಗೆ ಹೋದ್ರೆ ನನ್ನ ಮಗಳ ಗತಿ ಏನಮ್ಮ ಮಾವ ಹಾಗೆಲ್ಲ ಹೇಳಬೇಡಿ ನಮ್ಮಣ್ಣ ಅಪ್ಪಟ ದೇಶಪ್ರೇಮಿ ಅವನ್ ಮದುವೆ ಬೇಕಾದರೂ ಬಿಡ್ತಾನೆ ಆದ್ರೆ ಆರ್ಮಿಗೆ ಸೇರೋದು ಬಿಡೋದಿಲ್ಲ ಅಣ್ಣ ಇವಳ ಮಾತಕ್ಕೆಲ್ಲ ನಿನ್ ತಲೆ ಕೆಡಿಸ್ಕೋಬೇಡ ಅವಳು ಯಾವಾಗಲೂ ಅವಳ ಅಣ್ಣನ ತರಾನೆ ನಮ್ಮಣ್ಣ ಬೇರೆ ಹುಡುಗರ ತರ ಪಾರ್ಟಿ ಪಬ್ಬು ಅಂತ ಟೈಮ್ ವೇಸ್ಟ್ ಮಾಡಲ್ಲ ಅನ್ನೆಸೆಸರಿಯಾಗಿ ಅವನಿಗೆ ದೇಶ ಕಾಯಬೇಕು ದೇಶ ಕಟ್ಟಬೇಕು ಅನ್ನೋದೇ ದೊಡ್ಡ ಆಸೆ ನೀವಿಬ್ರು ಸೇರಿ ಅವನ ಕನಸಿಗೆ ಮಣ್ಣೆಚ್ಚಬೇಡಿ ಏ ಕೋತಿ ಕರೆಕ್ಟ್ ಜಾಗದಲ್ಲಿ ಇದೆಯಾ ಇಳಿಯ ಕೆಳಗಡೆ ಏನೇ ಕೇಳಿಲಿ ನಾನು ಇಳಿಯಲ್ಲ ಏನ್ ಲಕ್ಕಿ ಇಷ್ಟೊಂದು ಟೆನ್ಷನ್ ಆಗಿದ್ಯಾ ನಿಂಗೆ ಗೊತ್ತಲ್ವಾ ರವಿ ಆರ್ಮಿಗೆ ಅರ್ಜಿ ಹಾಕಿದ್ದೆ ಅರ್ಜಿ ಬಂದಿದೆ ಅಮ್ಮಂಗೆ ಹೇಳೋದು ಅಂತ ಗೊತ್ತಾಗ್ತಿಲ್ಲ ಅಮ್ಮಂಗೆ ಹೇಳಿ ಅರ್ಥ ಮಾಡಿಸ್ತಾರೆ ಆಯ್ತು ಬಿಡು ಮಗ ಬೇಡ ಬಾಯ್ ಇಷ್ಟೆಲ್ಲ ಬಿಸ್ನೆಸ್ ಇದೆ ನೀವು ಅಲ್ಲಿಗೆ ಹೋಗಿ ಕಷ್ಟಪಡ್ಬೇಕಾ ಏನಪ್ಪ ಲಕ್ಷ್ಮಣ ಆರ್ಮಿ ಕೆಲಸ ಅಂದ್ರೆ ಕಿಯಾ ಕಾರ್ ಅಥವಾ ಬುಲೆಟ್ ಹೊಡೆದ್ರೆ ಸುಲಭ ಅನ್ಕೊಂಡಿದ್ಯಾ
ಆರ್ಮಿ ಕೆಲಸ ಅಷ್ಟೆಲ್ಲ ಸುಲಭ ಇಲ್ಲ. ದೇಶ ಕಾಯ್ಬೇಕು ಅನ್ನೋದೇ ನನ್ನ ಜೀವನದ ಆಸೆ. ಏನಾದರೂ ಆಗಲಿ ನಾನು ಆರ್ಮಿಗೆ ಹೋಗೇ ಹೋಗ್ತೇನೆ. ಭಾರತಾಂಬೆಯ ಅಡಿಲಲ್ಲಿ ಶಿಸ್ತಿನ ಸಿಪಾಯಿ ಸೇನೆಯಲ್ಲಿ ಭಾರತಾಂಬೆಯ ಮಡಿಲಲ್ಲಿ ಶಿಸ್ತಿನ ಸಿಪಾಯಿ ಸೇನೆಯಲ್ಲಿ ಆಗುವಾಸೆ ನಾನಾಗುವಾಸೆ ಆಗುವಾಸೆ ಗೆಳೆಯ ಆಗುವಾಸೆ ಸೈನಿಕ ಚಳಿ ಇರಲಿ ಮೈ ಸುಟ್ಟು ಹೋಗುವ ಬಿಸಿಲಿರಲಿ ಅಷ್ಟ ದಿಕ್ಕುಗಳ ಅಡಿಯಲ್ಲಿ ನಾ ಕಾಯುತ ಕೂರುವೆ ಗಡಿಯಲ್ಲಿ ದೇಶ ಕಾಯುವೆ ನಾನಿತ್ಯ ದೇಶ ಕಾಯುವೆ ನಾನಿತ್ಯ ತಾಯಿಯ ಆಣೆ ಇದು ಸತ್ಯ ನೀ ನಮ್ ಫ್ರೆಂಡ್ ಆಗಿದ್ದಕ್ಕೂ ನಮ್ಗೆ ಹೆಮ್ಮೆ ಇದೆ. ಸಾರಿ ಮಗ. ನಮಸ್ತೆ ಮಾವ, ಯಾವಾಗ ಬಂದ್ರಿ? ಚೆನ್ನಾಗಿದ್ದೀರಾ? ಏನಪ್ಪ ಅಣಿಮಯ್ಯ, ಚೆನ್ನಾಗಿದೆಯಾ? ಇನ್ನು ನೋಡೋದೇ ಕಷ್ಟ, ತುಂಬಾ ಬ್ಯುಸಿ ಇದೆಯಾ? ಸಾರಿ ಮಾವ, ರಾತ್ರಿ ಬರೋದು ತುಂಬಾ ಲೇಟ್ ಆಯ್ತು. ಏನ್ ಸಮಾಚಾರ? ನಂದೇನಪ್ಪ ರಾಜಕೀಯ, ನನ್ ನೋಡೋಕೋಸ್ಕರ ಮಿನಿಸ್ಟರ್ಸ್ ಮತ್ತು ಬಿಸ್ನೆಸ್ ಮನ್ಗಳೆಲ್ಲ ಕಾಯ್ತಾ ಇರ್ತಾರೆ, ಆದ್ರೆ ನಿನಗೋಸ್ಕರ ನಾನೇ ಕಾಯೋಗಿದೆ. ಮತ್ತಿನ್ನೇನ್ ಮಾವ, ಒಳ್ಳೆ ಅಳಿಯ ಸಿಗ್ಬೇಕಂದ್ರೆ ಕಾಯ್ಲೇಬೇಕು. ಏನ್ ಮಾವ ಸಮಾಚಾರ? ಏನಪ್ಪ, ಮಗಳು ಮದುವೆ ವಿಚಾರ ಮಾತಾಡೋಣ ಅಂತ ಬಂದ್ರೆ ಇದ್ಯಾವುದೋ ಹೊಸ ವಿಚಾರ ಇದೆಯಲ್ಲಪ್ಪ. ಇಷ್ಟು ವರ್ಷ ಈ ಲೆಟರ್ಗೋಸ್ಕರನೆ ಕಾಯ್ತಾ ಇದ್ದೆ, ಇವಾಗ ಕೊಡ್ತಾ ಇದ್ದೀರಾ? ಹಾ, ಏನಪ್ಪ ಆರ್ಮಿ ಸೇರ್ತದಂತೆ, ಬುದ್ಧಿಗಿದಿ ಇದೇ ಇಲ್ವೋ? ಯಾಕೆ ಮಾವ, ಆರ್ಮಿ ಸೇರೋದ್ರಲ್ಲಿ ತಪ್ಪೇನಿದೆ? ದಿನ ನಮ್ಮ ದೇಶದಲ್ಲಿ ಸೈನಿಕರು ಹತ್ಯೆ ಆಗ್ತಿರ್ಬೇಕಾದ್ರೆ ಅದನ್ನ ನೋಡ್ಕೊಂಡು ಸುಮ್ಮನೆ ಇರೋಕ್ಕಾಗುತ್ತಾ? ಮೊನ್ನೆ ಸತ್ರಲ್ಲ 20 ಜನ ಸೈನಿಕರು, ಒಂದ್ ಕುಟುಂಬದ ನೋವು ನಿಮಗೆ ಕಾಣ್ಲಿಲ್ವಾ? ಅಲ್ಲ ಮಾವ, ಅದ್ರಲ್ಲಿ ನಿಮ್ ಅಣ್ಣನೋ ತಮ್ಮನೋ ಮಗನೋ ಇದ್ರೆ ನಿಮಗೆ ನೋವಾಗ್ತಿರ್ಲಿಲ್ವಾ? ಹೌದಪ್ಪ, ಆ ನೋವು ನಮಗೆ ಬರಬಾರ್ದು ಅಂತಲೇ ನಿನ್ ಕಳಿಸ್ತಾ ಇಲ್ಲ. ನೀನ್ ಹೇಳೋದನ್ನ ಸರಿ, ಆದ್ರೆ ನೀನ್ ಆರ್ಮಿಗೆ ಹೋದ್ರೆ ನನ್ನ ನಿನ್ ತಂಗಿನ ಈ ಬಿಸ್ನೆಸ್ ನ ನೋಡ್ಕೊಳೋದು ಯಾರು ಹೇಳು? ಏನಪ್ಪ, 10 ಬಿಸ್ನೆಸ್ ಇದೆ, ನನ್ ಮಗಳು ಮದುವೆ ಮಾಡ್ಕೊಡ್ತೀನಿ, ನನಗಿರೋ ಇಂಪ್ಲೂಯನ್ಸ್ ಇಂದ ನಿನಗೆ ಒಳ್ಳೊಳ್ಳೆ ಪ್ರಾಜೆಕ್ಟ್ ಕೊಡಿಸ್ತೀನಿ, ಮದುವೆ ಆಗಿ ನಮ್ಕೊಂಡ ಎದುರಿಗೆ ರಾಜಾರಾಣಿ ತರ ಸುಖವಾಗಿ ಓಡಾಡ್ಕೊಂಡು ಇರೋದ್ ಬಿಡು, ಬಡವ್ರ ತರ ಆರ್ಮಿಗೆ ಹೋಗ್ತೀನಿ ಅಂತೇಳಪ್ಪ. ಒಂದ್ ನಿಮಿಷ ಸರ್, ನೋಡಿ ನಾನು ನಿಮ್ಮ ಮನೆ ವಿಚಾರಕ್ಕೆ ಮಧ್ಯೆ ಬಾಯಿ ಆಗ್ತೀನಿ ಅಂತ ಬೇಜಾರು ಮಾಡ್ಕೋಬೇಡಿ. ಇದು ನಮ್ಮ ದೇಶದ ವಿಚಾರ ಅಲ್ವಾ, ಅದಕ್ಕೆ ಮಧ್ಯೆ ಬಂದಿದ್ದೀನಿ. ರಾಜೇಶ್ ಒಂದ್ ನಿಮಿಷ ಸರ್, ಸುಖವಾಗಿ ಅಂದ್ರೆ ಏನ್ ಸರ್? ಮನಸ್ಸಿಗೆ ಇಷ್ಟವಾದ ಕೆಲಸ ಮಾಡ್ಬೇಕು, ಮಾವನ್ಗೆ ಇಷ್ಟವಾದ ಕೆಲಸ ಅಲ್ಲ. ಅಂದ್ರೆ ನಿಮ್ ಲೆಕ್ಕದಲ್ಲಿ
ಶ್ರೀಮಂತರೆಲ್ಲ ದುಡ್ಡು ಮಾಡಬೇಕು, ಮೋಜಿ ಮಸ್ತಿ ಮಾಡಬೇಕು ಅಂತನಾ? ಅಲ್ಲ ಸರ್, ನೀವು ಎಲೆಕ್ಷನ್ ಟೈಮಲ್ಲಿ ಓಟ್ ಕೇಳಬೇಕಾದ್ರೆ ಉದ್ದುದ್ದ ಭಾಷಣ ಬಿಗಿತೀರಾ, ದೇಶಪ್ರೇಮ ತೋರಿಸ್ಬೇಕು, ನಮ್ಮ ಮಕ್ಕಳು ಸೈನ್ಯಕ್ಕೆ ಸೇರಿಸ್ಬೇಕು ಅಂತೀರಾ? ನೀವೇ ಯೋಚನೆ ಮಾಡಿ ಸರ್. ಈಗ ನನ್ನ ವಿಚಾರಣೆ ತಗೊಳ್ಳಿ. ನಾವು ಮೊದಲು ಕೆಳಮಟ್ಟದಲ್ಲಿ ಇದ್ವಿ, ನನ್ನ ಮಗನ ಓದಿಸೋಕ್ಕೂ ಆಗಲಿಲ್ಲ, ಅವನ ಪೋಲಿ ಬಿದ್ದು ಹಾಳಾಗಿ ಹೋದ. ಅದೇ ನಿಮ್ಮ ಹುಡುಗನ ನೋಡಿ, ಇಷ್ಟೆಲ್ಲ ಆಸ್ತಿ ಮಾಡಿಕೊಟ್ಟಿದ್ದೀರ, ಆದರೆ ಅವನಿಗೆ ದುಡಿಬೇಕು ಅಂತ ಆಸೆ ಇಲ್ಲ, ದೇಶ ಸೇವೆ ಮಾಡಬೇಕು ಅಂತ ಆಸೆ ಇದೆ. ಯಾಕೇಳಿ, ಆ ದೇಶ ಸೇವೆ ಮಾಡೋದ್ರಿಂದ ಎಷ್ಟು ಹೆಮ್ಮೆ ಆಗುತ್ತೆ ಅಂತ ಅವನಿಗೆ ಗೊತ್ತಿದೆ. ಒಳ್ಳೊಳ್ಳೆ ಬುಕ್ಸ್ ಓದಿದ್ದಾನೆ, ಅದಕ್ಕೆ ಅವನಿಗೆ ಗೊತ್ತಿದೆ. ಮೊನ್ನೆ 20 ಜನ ಸತ್ತರಲ್ಲ, ಇಡೀ ದೇಶದ ಜನ ಅವ್ರ ಬಗ್ಗೆ ಕೊಂಡಾಡ್ತಿದ್ರು, ಎಲ್ಲ ಜನ ಅಳ್ತಾ ಕೂತಿದ್ರು. ಯಾಕೇಳಿ, ಅವ್ರು ಮಾಡಿದ ತ್ಯಾಗ ಅಷ್ಟು ದೊಡ್ಡದು. ಅಲ್ಲ ಸರ್, ಅವ್ರಿಗೆ ಮಾತ್ರ ಮಡದಿ ಮಕ್ಕಳು ಇರ್ತಾರೆ ಅಥವಾ ಅವ್ರು ಇನ್ನೊಬ್ರಿಗೆ ಮಗ ಆಗಿರ್ತಾರೆ, ಬೇರೆ ಯಾರಿಗೂ ಇಲ್ವಾ ಆ ಥರ? ದಯವಿಟ್ಟು ಆ ಥರ ಮಾಡಬೇಡಿ ಸರ್, ನಿಜವಾಗ್ಲೂ ಹೆಮ್ಮೆ ಆಗುತ್ತೆ ಅಂತ ಅವ್ರು ನೋಡಿದ್ರೆ. ನೋಡಿ ಸರ್, ಏನು ಇಲ್ದವ್ರಿಗೆ ಪ್ರೋತ್ಸಾಹ ಕೊಟ್ಟು ಸೈನಿಕ ಸೇರಿಸೋದು ದೊಡ್ಡ ವಿಚಾರ ಅಲ್ಲ. ಇಂಥವ್ರು ಇಂಥವ್ರಿಗೆ ಪ್ರೋತ್ಸಾಹ ಕೊಟ್ಟು ಕಳಿಸ್ಬೇಕು, ಅದು ನೀವು ಮಾಡೋ ನಿಜವಾದ ದೇಶ ಸೇವೆ ಸರ್. ಅಲ್ಲಿ ಸತ್ನಲ್ಲ, ಆ ಯೋಧನ ಹೆಂಡತಿ ತನ್ನ ಮಗನನ್ನು ಸೇನೆಗೆ ಸೇರಿಸ್ತೀನಿ ಅಂತ ಹೇಳ್ತಿದ್ದಾರೆ. ಅವರಿಗಿರೋ ಧೈರ್ಯ, ದೇಶ ಪ್ರೇಮ ನಿಮಗೆ ಯಾಕಿಲ್ಲ? ಪ್ರತಿಯೊಂದು ಮನೆಯಿಂದ ಒಬ್ಬ ಯೋಧ ಹುಟ್ಟಿ ಬರಬೇಕು, ನಮ್ಮ ದೇಶ ಇಡೀ ವಿಶ್ವಕ್ಕೆ ಗುರುವಾಗಬೇಕು, ಸೈನ್ಯಕ್ಕೆ ಸೇರೋದೇ ನಮಗೆ ಹೆಮ್ಮೆ ವಿಷಯ ಆಗಬೇಕು, ಪ್ರತಿಯೊಬ್ಬ ತಂದೆ ತಾಯಿನೂ ದೇಶಕ್ಕಾಗಿ ತ್ಯಾಗ ಮಾಡುವಂತಿರಬೇಕು. ಮಾವ, ಇನ್ಮೇಲೆ ಅಮ್ಮನ್ನ ತಂಗಿನ ನೀವೇ ನೋಡ್ಕೋಬೇಕು, ದೇಶದ ಋಣ ತೀರಿಸ್ಬೇಕು. ಹೌದಪ್ಪ, ನೀನು ಹೇಳ ಸರಿ, ನಾವು ಸ್ವಲ್ಪ ಸ್ವಾರ್ಥಿಗಳಾಗಿದ್ವಿ. ಹೋಗ್ ನೀನು, ನೀ ಬರೋವರೆಗೂ ನನ್ನ ಮಗಳು ಕಾಯ್ತಾ ಇರ್ತಾಳೆ. ಲಕ್ಕಿ, ನಿಜಕ್ಕೂ ನೀನು ನಮ್ಮ ಕಣ್ಣು ತೆರೆಸ್ದೆ, ನಿನ್ನನ್ನು ನನ್ನ ಮಗನಾಗ ಹೆತ್ತಿದ್ದಕ್ಕೂ ಸಾರ್ಥಕ ಆಯ್ತು. ನೀನು ಸೇನೆಗೆ ಹೋಗಿ ಜೈಶೀಲ್ನಾಗಿ ನಮ್ಮ ದೇಶಕ್ಕೆ ಕೀರ್ತಿ ತಗೊಂಡ್ ಬಾ. ಭಾರತಾಂಬೆಯ ಮಡಿಲಲ್ಲಿ ಶಿಸ್ತಿನ ಸಿಪಾಯಿ ಸೇನೆಯಲ್ಲಿ, ಭಾರತಾಂಬೆಯ ಮಡಿಲಲ್ಲಿ ಶಿಸ್ತಿನ ಸಿಪಾಯಿ ಸೇನೆಯಲ್ಲಿ, ಆಗುವಾಸೇ ಜಯಶೀಲನಾಗು ಮಗ್ನೆ. ಪ್ರತಿಯೊಂದು ಮನೆಯಿಂದ ಒಬ್ಬ ಯೋಧ ತಯಾರಾಗಬೇಕು, ನಮ್ಮ ದೇಶ ಇಡೀ ವಿಶ್ವಕ್ಕೆ ಗುರುವಾಗಬೇಕು. ಪ್ರತಿಯೊಬ್ಬ ಮನುಷ್ಯನಿಗೂ ಇಬ್ಬರು ತಾಯಂದಿರು, ಒಬ್ಬಳು ಹೆತ್ತ ತಾಯಿ, ಇನ್ನೊಬ್ಬಳು ಭೂಮಿ ತಾಯಿ. ತನ್ನ ತಾಯಿಯನ್ನು ನೋಡಿಕೊಳ್ಳುವುದು ಎಷ್ಟು ಮುಖ್ಯವೋ, ತನ್ನ ಭೂಮಿ ತಾಯಿಯ ರಕ್ಷಣೆ ಕೂಡ ಅಷ್ಟೇ ಮುಖ್ಯ. ಬಹುಶಃ ಭೂಮಿ ತಾಯಿಯನ್ನು ಕಾಪಾಡುವ ಪುಣ್ಯ ಎಲ್ಲರಿಗೂ ದೊರಕುವುದಿಲ್ಲ. ತಾಯ್ನಾಡಿನ ಸೇವೆಯನ್ನು ಮಾಡುತ್ತಿರುವ ಭರತ ಖಂಡದ ವೀರ ಸೈನಿಕರಿಗೆ ಹಾಗೂ ಇತ್ತೀಚೆಗೆ ಚೀನಾದೊಂದಿಗೆ ನಡೆದ ಸಮರದಲ್ಲಿ ವೀರ ಮರಣವನ್ನು ಹೊಂದಿರುವ ಎಲ್ಲ ಸಹೋದರರಿಗೂ ಈ ಕಿರುಚಿತ್ರವನ್ನು ಸಮರ್ಪಿಸುತ್ತಿದ್ದೇವೆ. ಸಾವಿರ ಸೈನಿಕರು ಭಾರತಾಂಬೆಯ ಮಡಿಲಲ್ಲಿ ಮತ್ತೆ ಹುಟ್ಟಿಬರಲಿ, ಅವರ ಕುಟುಂಬಸ್ಥರ ಎಲ್ಲ ನೋವುಗಳು ಮರೆಯಾಗಲಿ ಎಂಬುದು ನಮ್ಮ ಪ್ರಾರ್ಥನೆ. ನಮ್ಮ ಭಾರತ ಬಲಿಷ್ಠವಾಗಬೇಕಾದರೆ ಪ್ರತಿಯೊಬ್ಬ ಪ್ರಜೆಯೂ ದೇಶದ ಬಗ್ಗೆ ಚಿಂತನೆ ಮಾಡುವಂತಾಗಬೇಕು, ನಿರ್ಮಿತ ಉತ್ಪನ್ನಗಳನ್ನು ಮಾತ್ರ ಉಪಯೋಗಿಸುವಂತಾಗಬೇಕು. ಬಡವ ಶ್ರೀಮಂತ ಎಂಬ ತಾರತಮ್ಯವಿಲ್ಲದೆ ಪ್ರತಿ ಕುಟುಂಬದಿಂದ ಒಬ್ಬ ದೇಶ ಸೇವೆ ಮಾಡಲು ಸಿದ್ಧನಿರಬೇಕು, ಅದು ನಮ್ಮ ಹೆಮ್ಮೆಯಾಗಬೇಕು. ಇಂದು ನಾವು ಸುರಕ್ಷಿತವಾಗಿ ಬದುಕಿದ್ದೇವೆ ಎಂದರೆ ಅದು ಪ್ರತಿಯೊಬ್ಬ ಸೈನಿಕನ ಶ್ರಮ. ನಮ್ಮ ಸೈನಿಕರು ನಮ್ಮ ಹೆಮ್ಮೆ,
ಆರ್ಮಿ ನನ್ನ ಕನಸು ಈ ಕಿರುಚಿತ್ರ ಈ ನಿಟ್ಟಿನಲ್ಲಿ ನಮ್ಮ ತಂಡದ ಸಣ್ಣ ಪ್ರಯತ್ನ. ಜನರ ಯೋಚನೆಯಲ್ಲಿ ಸಣ್ಣ ಬದಲಾವಣೆ ಆದರೆ ಅದೇ ನಮ್ಮ ಯಶಸ್ಸು. ಜೈ ಭಾರತಾಂಬೆ, ಜೈ ಹಿಂದ್. ಓಕೆ, ಮಾತಾಡಿ. ಏನೇ ಮೀಟಿಂಗ್ಸ್ ಇದ್ರು ಎರಡು ದಿವಸ ಸರ್ ತಕ್ಕದ ತಕ್ಷಣ ಹೇಳಬಾರ್ದು ನಮ್ಗೆ, ಯಾಕಂದ್ರೆ ನಿಮ್ಗೆ ವಿಶ್ ರಾಜನ್ ರಾಜೇಶ್ ಬನ್ನಿ ರಾಜೇಶ್ ಬನ್ನಿ ಅಂದ್ರೆ ನೋಡ್ಬೇಕು ರಾಜೇಶ್ ಬನ್ನಿ ಅಂತ ರಾಜೇಶ್ ಬನ್ನಿ ಅಂತ ರೆಡಿ ರಾಜನ್ ಯಾವಾಗಲ್ಲ ಏನಪ್ಪ ಚೆನ್ನಾಗಿದೆಯಾ ನೀವು ನೋಡೋದಕ್ಕೆ ಅಷ್ಟೇ ತುಂಬಾ ಬಿಸಿ ಇದೆಯಾ ಸಾರಿ ನೈಟ್ ತುಂಬಾ ಲೇಟ್ ಆಯ್ತು ಬಂದಿದ್ದು ಸೂಪರ್ ಆ ತಾಯಿಗಿರುವ ಧೈರ್ಯ ಮಾಡಿ ಡನ್.